ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಶುಕ್ರವಾರದಿಂದ ಅನ್ನ ಪ್ರಸಾದ ಪ್ರಾರಂಭವಾಗಿದೆ ಕೊರೋನಾದಿಂದಾಗಿ ಕಳೆದ ಕೆಲವು ತಿಂಗಳಿನಿಂದ ಅನ್ನ ಪ್ರಸಾದ ಮತ್ತು ವಿವಿಧ ಸೇವೆಗಳನ್ನು ರದ್ದುಪಡಿಸಲಾಗಿದ್ದು ಕಳೆದ ಕೆಲ ದಿನಗಳ ಹಿಂದೆ ಸೇವೆಗಳು ಪ್ರಾರಂಭವಾಗಿದೆ ಇದೀಗ ಅನ್ನ ಪ್ರಸಾದವು ಪ್ರಾರಂಭವಾಗಿದ್ದು ಶುಕ್ರವಾರ ಪ್ರಾರಂಭದ ದಿನ ಸುಮಾರು ಮೂರು ಸಾವಿರ ಮಂದಿ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಸದ್ಯಕ್ಕೆ ಬಫೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಹಾಳಿಯ ತಟ್ಟಿಯನ್ನ ಉಪಯೋಗಿಸಲಾಗ್ತಾ ಇದೆ ಶ್ರಾವಣವಾದ್ದರಿಂದ ಕಳೆದ ಕೆಲವು ದಿನಗಳಿಂದ ದೇವಳಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಕಳೆದ ಶುಕ್ರವಾರ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು ಈ ಶುಕ್ರವಾರ ಶ್ರಾವಣದ ಕೊನೆಯ ಶುಕ್ರವಾರದಿಂದ ಭಕ್ತರ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಇತ್ತು ಇದಕ್ಕಾಗಿ ಜನಸಂದಣಿಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ದೇವಳ ಒಳ ಪ್ರವೇಶಕ್ಕೆ ಸಾಲಿನಲ್ಲಿ ಬರಲು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ದೇವಳಕ್ಕೆ ಭೇಟಿಯನ್ನು ನೀಡಿದ ನಂತರ ನೇರವಾಗಿ ಭೋಜನ ಶಾಲೆಗೆ ಭೋಜನ ಸ್ವೀಕರಿಸಿದ ನಂತರ ಕುದುರೆ ಮೂಲಕ ಭಕ್ತರನ್ನ ಹೊರಬಿಡಲಾಗ್ತಾ ಇತ್ತು ಆದರೆ ಭಾರಿ ಮಳೆಯಿಂದಾಗಿ ನಿರೀಕ್ಷೆಯಷ್ಟು ಜನ ಭಕ್ತರು ದೇವಳವನ್ನ ಭೇಟಿ ನೀಡಿಲ್ಲ